ನಮಸ್ಕಾರ ವೀಕ್ಷಕರೇ. ಆಹಾ, ಎಂಥ ರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ವೀಕ್ಷಕರೇ, ನಾವು ಬಹಳ ವಸ್ತುಗಳನ್ನ ಬಳಸಿ ಕಷ್ಟಕರವಾದ ಜಟಿಲವಾದ ಅಡಿಗೆಯನ್ನ ಮಾಡಿ ಮಾಸ್ಟರ್ ಪೀಸ್ ಅನ್ಸ್ಕೊಳ್ಳೋದು ಮುಖ್ಯ ಅಲ್ಲ. ಮನೆಯಲ್ಲಿರೋ ವಸ್ತುಗಳಿಂದನೇ ರುಚಿಯಾದ ಅಡಿಗೆಯನ್ನ ಮಾಡೋದು ಬಹಳ ಮುಖ್ಯ. ಇವತ್ತಿನ ಸಂಚಿಕೆಯಲ್ಲಿ ಶ್ರೀಮತಿ ರಾಜೇಶ್ವರಿ ಅವರು ನಮಗೆ ಒಂದೆರಡು ಸುಲಭವಾದ ಅಡಿಗೆಯನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ತೆ. ಆಹಾ, ಎಂಥ ರುಚಿ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ಏನ್ ಮಾಡಿ ತೋರಿಸಿದ್ದೀರಾ ನಮ್ಮ ವೀಕ್ಷಕರಿಗೆ? ಇವತ್ತು ಕಾರ್ನ್ ಫ್ಲೋರ್ ಹಲ್ವಾ ಮಾಡ್ತಾ ಇದ್ದೀನಿ. ಹಾ ಹಾ, ಕಾರ್ನ್ ಫ್ಲೋರ್ ಹಲ್ವಾ. ಓಕೆ, ಏನೇನ್ ಬೇಕು ಇದಕ್ಕೆ? ಇದಕ್ಕೆ ಕಾರ್ನ್ ಫ್ಲೋರ್, ಹಾ, ಸಕ್ಕರೆ, ಹಾಲು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ತುಪ್ಪ. ಓ, ಬೇಕಾಗಿರೋ ವಸ್ತುಗಳು ಸ್ವಲ್ಪ ಕಮ್ಮಿನೇ ಇದೆ. ಮೊದ್ಲಿಗೆ ಏನ್ ಮಾಡ್ಬೇಕು? ಫಸ್ಟ್ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರ್ಕೊಳ್ತೀನಿ. ಹೌದಾ? ಸಣ್ಣಕ್ಕೆ ಇಟ್ಟಿರಲ್ಲ? ಸಣ್ಣ. ಎರಡು ಚಮಚ ತುಪ್ಪ ಹಾಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹಾಕೊಳ್ಳ. ಗೋಲ್ಡನ್ ಫ್ರೈ ಬರುವವರೆಗೂ. ಇದು ದ್ರಾಕ್ಷಿ ಸ್ವಲ್ಪ ಬೇಗ ಕಾದ್ ಬಿಡತ್ತಲ್ವ? ಒಟ್ಟಿಗೆ ಹಾಕಿದ್ರೆ ಪರವಾಗಿಲ್ವಾ? ಪರವಾಗಿಲ್ಲ, ಏನಾಗಿಲ್ಲ. ಇದು ಕಾರ್ನ್ ಫ್ಲೋರ್ ಹಲ್ವಾ ನಾನು ಮೊದಲನೇ ಸತಿ ಕೇಳ್ತಾ ಇರೋದು. ಹೌದೌದು. ಎಲ್ಲ ಮೈದೆ ಹಿಟ್ಟು, ಜೋಳದ ಹಿಟ್ಟು, ಬೇರೆ ಹಿಟ್ಟುಗಳೆಲ್ಲ ಮಾಡ್ತಾರೆ, ಕಡಲೆ ಹಿಟ್ಟು ಎಲ್ಲ. ಕಾರ್ನ್ ಫ್ಲೋರ್ ರೇರು, ಯಾರಿಗೂ ಗೊತ್ತಿರಲ್ಲ. ಹೌದು. ಇದರಲ್ಲಿ ಗೋಬಿ ಮಂಚೂರಿ ಕಡೆ ಎಲ್ಲ ಗೋಧಿ ಹಲ್ವಾ ಎಲ್ಲ ಮಾಡ್ತಾರೆ, ಅದೇ ತರನ ವಿಧಾನ? ಅದೇ ತರ ಬರುತ್ತೆ. ತುಂಬಾ ಸ್ಮೂತ್ ಆಗಿರುತ್ತೆ. ಇಲ್ಲ, ಕಾರ್ನ್ ಫ್ಲೋರ್ ಒಂಥರ ತುಂಬಾ ನೈಸ್ ನೈಸ್ ಆಗಿರುತ್ತೆ. ಸಾಮಾನ್ಯ ಗೋಬಿ ಮಂಚೂರಿ ಇದಕ್ಕೆಲ್ಲ ಬಳಸ್ತಾ ಇರ್ತಾರೆ, ಹಲ್ವಾ ಯಾರಿಗೂ ಗೊತ್ತಿರಲ್ಲ. ಅದೆಲ್ಲ ಮಾಡೋದ್ರಿಂದ ಮನೇಲೇ ಇದು ಇಂಗ್ರೀಡಿಯೆಂಟ್ಸ್ ಮನೇಲೇ ಇರುತ್ತೆ ಅಲ್ವಾ, ಎಲ್ಲ ಇರುತ್ತೆ ಸುಲಭದಲ್ಲಿ. ಆಗಿದೆ, ಆಫ್ ಮಾಡ್ಕೊಳ್ಳಿ. ಈಗ ಕಾರ್ನ್ ಫ್ಲೋರ್ ನ ಹಾಲಲ್ಲಿ ಕಲಸ್ಕೊಳ್ತೀನಿ. ಹಾಲು. ಎಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀರಾ ನೀವು? ಅರ್ಧ ಕಪ್ ಕಾರ್ನ್ ಫ್ಲೋರ್ ತರ್ಕಾಡಿದ್ರೆ. ಅರ್ಧ ಕಪ್ ಕಾರ್ನ್ ಫ್ಲೋರ್, ಅರ್ಧ ಕಪ್ ಹಾಲು, ಎರಡು ಒಂದೇ ಸಮ ಇರಬೇಕು. ತೆಳ್ಳಗೆ ಗಂಟಿಲ್ದಂಗೆ ಕಲ್ಸ್ಕೊಂಡ್ರೆ ಆಯ್ತು. ತೆಳ್ಳಗೆ ಕಲ್ಸ್ಕೊಳ್ಬೇಕು. ಹೌದು, ಗಂಟಿಲ್ದಂಗೆ ಕಲ್ಸಿ ಇಟ್ಕೊಂಡ್ರೆ. ನೀವು ಅರ್ಧ ಕಪ್ ಕಾರ್ನ್ ಫ್ಲೋರ್ ತಗೊಂಡ್ರೆ ಎಷ್ಟು ಆಗುತ್ತೆ? ಇದು ಸುಮಾರು ಪೀಸ್ಗಳಾಗುತ್ತೆ, ಒಂದ್ 15 ಪೀಸ್ಗಳಾಗುತ್ತೆ. ತುಂಬಾ ಒದಗುತ್ತೆ. ಅರ್ಧ ಕಪ್ಗೆ ಒಂದ್ ಕಪ್ ಸಕ್ಕರೆ ಹಾಕ್ಬೇಕು. ಈಗ ಹಾಲು, ಕುಡಿದ ಹಾಲು, ಸಕ್ಕರೆ ಹಾಕ್ಬಿಡೋಣ. ಇನ್ನು ಒಂದ್ ಕಪ್ ಹಾಲು, ಒಂದ್ ಕಪ್ ಸಕ್ಕರೆ ಕರೆಸ್ಕೊಳ್ಳೋಣ. ಉರಿ ದೊಡ್ಡ ಮಾಡ್ಲ? ಈಗ ದೊಡ್ಡ ಮಾಡಿ, ಆಮೇಲೆ ಸಣ್ಣ ಉರಿನಲ್ಲೇ ಮಾಡ್ಬೇಕು. ಅದು ತಳ ಒತ್ಕೊಬಿಡ್ತೇನೆ ನಾನು. ಓ, ಹೌದಾ? ಕರ್ಗವರ್ಗೆ. ಕರ್ಗವರ್ಗೆ. ನೀವು ಎಲ್ಲಿಂದ ಬಂದಿರೋದು ರಾಜೇಶ್ವರಿ ಅವರೇ? ಹಾಸನದಿಂದ ಬಂದಿದ್ದೀನಿ. ಹಾಸನದಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಬಹಳ ಖುಷಿ ಆಯ್ತು ನಮ್ಗೆ ನೀವು ಇಲ್ಲಿವರೆಗೂ ಬಂದು ನಮ್ಮ ವೀಕ್ಷಕರಿಗೆ ಒಂದೆರಡು ಅಡುಗೆಗಳನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀರಾ. ತೋರ್ಸೋಣ ಹೊಸ ಹೊಸ ರುಚಿನ. ನೀವು ಈ ಕಾರ್ನ್ ಫ್ಲೋರ್ ಹಲ್ವಾ ಹೇಗೆ ನಿಮ್ಗೆ ಯೋಚನೆ ಬಂತು ಮಾಡಬಹುದು ಅಂತ? ಗೋಬಿ ಮಂಚೂರಿಗೆಲ್ಲ ಮಾಡ್ತಾ ಇದ್ವಲ್ಲ, ಇದ್ರಲ್ಲಿ ನೋಡೋಣ ಹಲ್ವಾ ಮೈದಾ ಹಿಟ್ಟು ರೀತಿನೇ ಇದೆಯಲ್ಲ, ಹಾಗೆ ಹಲ್ವಾ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿ ನೋಡಿದೆ. ಸುಲಭದಲ್ಲೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಇದಲ್ಲದೆ ಇನ್ನೇನೇನು ಟ್ರೈ ಮಾಡಿದ್ದೀರಾ? ಟಿ ವಿನಲ್ಲಿ ಬರೋ ಪ್ರೋಗ್ರಾಮ್ನೆಲ್ಲ ಅಡುಗೆ ಯಾವ್ದಾದ್ರು ಹೊಸ ರುಚಿಗಳು ಅದೆಲ್ಲ ತೋರಿಸ್ತಾ ಇರೋದೆಲ್ಲ ಮಾಡ್ತಾ ಇರ್ತೀನಿ, ಟ್ರೈ ಮಾಡ್ತಾ ಇರ್ತೀನಿ. ಓ, ಮತ್ತೆ ನೀವು ಮನೆಯಲ್ಲಿ ನಿಮಗೆ ಟೈಮ್ ಪಾಸ್ ಆಗಬೇಕು ಅಂದರೆ ಏನು ಮಾಡ್ತೀರಾ?
ಪೇಪರ್ ಓದ್ತೀನಿ, ಮ್ಯಾಗಝಿನ್ ಗಳು ಓದ್ತೀನಿ, ಆರ್ಟಿಕಲ್ ಬರೀತಾ ಇರ್ತೀನಿ. ಆರ್ಟಿಕಲ್ ಬರೀತೀರಾ? ಏನೇನ್ ಬರ್ದಿದ್ದೀರಾ? ಏನ್ ಯಾವ ತರ ಆರ್ಟಿಕಲ್ಸ್ ಬರೀತೀರಾ ನೀವು? ಆರ್ಟಿಕಲ್ ಅಂದ್ರೆ ಈಗ ಹಬ್ಬಗಳ ಬಗ್ಗೆ ಬರ್ತೀನಿ, ಕೆಲವು ವಿಷಯಗಳ ಬಗ್ಗೆ, ಯಾವ್ದಾದ್ರು ವಿಷಯಗಳ ಬಗ್ಗೆ ಏನಿರುತ್ತೆ ವಾಸ್ತವವಾಗಿ ಅದ್ರ ಬಗ್ಗೆ ಎಲ್ಲ ಬರೀತಾ ಇರ್ತೀನಿ. ಮತ್ತೆ ಆರೋಗ್ಯದ ಬಗ್ಗೆ ಬರೀತಾ ಇರ್ತೀನಿ, ಟಿಪ್ಸ್ಗಳು, ಮತ್ತೆ ಅಡಿಗೆ ಆರೋಗ್ಯ ಟಿಪ್ಸ್. ನಮ್ ವೀಕ್ಷಕರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಆರೋಗ್ಯದ ಬಗ್ಗೆನಾ? ಅದೇ ಟಿಪ್ಸ್ಗಳು ಅಂದ್ರೆ ನಾವು ಅಡಿಗೆನಲ್ಲಿ ಏನೇನ್ ಬಳಸ್ತೀವಿ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಆ ತರ ಎಲ್ಲ ಬಳಸ್ತೀನಿ. ನಮ್ ವೀಕ್ಷಕರಿಗೆ ಈಗ ಇದಾಯ್ತಾ ಇದೆ, ಕುದೀತಾ ಇದೆ. ಕುದೀತಾ ಇರುವಾಗ ಇದನ್ನ ಹಾಕೊಳ್ಬೇಕಾ? ಕುದೀತಾ ಇರುವಾಗ ಇದು ಸಕ್ಕರೆ ಎಲ್ಲ ಕರಗಿದೆ. ಹೌದು, ಕರಗ್ತಾ ಇರುವಾಗ್ಲೇ ಈಗ ಕಾರ್ನ್ ಫ್ಲೋರ್ ನ ಹಾಕ್ಬಿಡುದ. ಇದನ್ನ ಮಾಡ್ತಾ ಇರ್ಬೇಕಾ? ಕೈ ಆಡ್ತಾ ಇರ್ಬೇಕು ಗಂಟಿ ಇಲ್ದಂಗೆ. ತುಪ್ಪ ಹಾಕೋದು ಹಾಗೆ. ಇದು ಹೀಗೆ ನೀರ್ ನೀರ್ ಇದ್ದಾಗ್ಲೇನೆ ತುಪ್ಪ ಹಾಕೊಂಡ್ ಬಿಡ್ಬೇಕು? ಎರಡು ಗಂಟಾಗಲ್ಲ, ತುಪ್ಪ ಹಾಕ್ರೆ ಗಂಟೆಗಳ ಆಡ್ಬಿಡಲ್ಲ, ನೀಟಾಗಿರುತ್ತೆ. ಹಿಂಗೆ ಕೈ ಆಡ್ತಾ ಇರೋದು ನೋಡಿ, ಬೇಗ ಆಗಲೇ ಗಡ್ಡೆ ಆಗ್ತಾ ಇದೆ, ಕೈ ಆಡ್ತಾನೆ ಇರ್ಬೇಕು. ಎಷ್ಟು ಹೊತ್ತು ಬೇಕಾಗತ್ತೆ ಇದನ್ನ ತಯಾರಿಸಕ್ಕೆ? ಒಂದು 5 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಓ, ಅಷ್ಟೇನಾ? ಅದೇ ನೀವು ಟಿಪ್ಸ್ ಕೊಡ್ಬೇಕು ಅಂತ. ಟಿಪ್ಸ್ ಅಂತಂದ್ರೆ ಇದೆ, ಜೀರಿಗೆ, ಮೆಣಸು ಇದನ್ನೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ಒಳ್ಳೇದು. ಅದು ಡೈಜೆಷನ್, ಡೈಜೆಷನ್ ಒಳ್ಳೇದಾಗುತ್ತೆ. ಮತ್ತೆ ಇದು ದ್ರಾಕ್ಷಿ ಇರುತ್ತಲ್ಲ, ಒಣ ದ್ರಾಕ್ಷಿ, ಅದು ರಾತ್ರಿ ನೆನ್ಸಿಡೋದು. ಅದ್ರ ನೀರನ್ನು ಕುಡಿಬಹುದಲ್ವಾ? ಅದನ್ನು ನೀರೊಳಗೆ ನೆನ್ಸಿಟ್ಟು ಬೆಳಗ್ಗೆ ಎದ್ದ ನೀರನ್ನ ಕುಡಿದ್ರೆ, ದ್ರಾಕ್ಷಿನ ಕಿವಿಚ್ಬಿಟ್ಟು ಕುಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ, ದೇಹಕ್ಕೆ ತಂಪು. ಮತ್ತೆ ರಾತ್ರಿ ಮೆಂತ್ಯನ ನೀರಿನೊಳಗೆ ಅಥವಾ ಮಜ್ಜಿಗೆ ಒಳಗೆ, ಮಜ್ಜಿಗೆ ಒಳಗೆ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಅದು ಮೆಂತ್ಯ ಸಮೇತ ಕುಡಿದ್ರೆ ಮಲಬದ್ಧತೆ ಇವೆಲ್ಲ ಹೋಗುತ್ತೆ. ಈ ತರ ಕೈ ಆಡ್ತಾನೆ ಇರ್ಬೇಕು. 2 ಚಮಚ ತುಪ್ಪ ಹಾಕ್ಬೇಕು. ಇವಾಗ ದಪ್ಪ ಆಗ್ತಿದೆ, ದಪ್ಪ ಆಗ್ತಾ ಇದೆ. ಇದು ಬೇಗನೆ ಮಾಡ್ಬೋದು. ಆಗ್ತಾ ಬಂತಲ್ಲ? ಆಗ್ತಾ ಬಂತ. ನೋಡಕ್ ಪಾಯಸದ ತರ ಕಾಣ್ತದೆ, ಒಂಚೂರು ಗಟ್ಟಿ ಆಗುತ್ತೆ. ಇದಿವಾಗ ತಳ ಬಿಡ್ತದೆ ಅಲ್ಲ? ತಳ ಬಿಡ್ತಾ ಇದೆ. ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕು, ಉಂಡೆ ಆಗಿ ಆಗುತ್ತೆ. ಇದು ಚಿಕ್ಕ ಮಕ್ಕಳಿಗೂ ನಾವು ತಿನ್ನಿಸ್ಬಹುದು ಅನ್ಸುತ್ತೆ. ಅವ್ರಿಗೆ ಗಂಜಿ ತರ ಸ್ವಲ್ಪ ಕೊಡೋ ತಿನ್ನಿಸ್ಬಹುದು, ಯಾಕೆಂದ್ರೆ ಮೆದು ಇರೋದ್ರಿಂದ ಅವ್ರಿಗೆ ತಿನ್ನಕ್ಕೂ ಸುಲಭ ಆಗುತ್ತೆ. ಸುಲಭ ಆಗುತ್ತೆ, ವಯಸ್ಸಾದವರು ತಿನ್ಬಹುದು. ಅಲ್ಲಿ ಹೊತ್ತಾಗಿರುತ್ತಲ್ಲ. ಈಗ ಆಗಿದೆ ಅಲ್ಲ ಸ್ವಲ್ಪ? ಇದು ಗಂಟ್ ಬರ್ದೇ ಇರೋ ಹಂಗೆ ಇದು ಕೈ ಆಡಿಸ್ತಾ ಇರೋದೇ ಮುಖ್ಯ ಅನ್ಸಲ್ಲ ಇದ್ರಲ್ಲಿ. ಫಸ್ಟ್ ನೀ ಹಾಲ್ನಲ್ಲಿ ಕಲಸಿ ಇಟ್ಕೋಬೇಕು. ಹಾಗೆ ದಿಢೀರ್ ಅಂತ ಹಾಕ್ಬಿಟ್ರೆ ಗಂಟ್ ಗಂಟ್ ಆಗ್ಬಿಡುತ್ತೆ. ಹಾಲ್ ಕೂಡ ತಣ್ಣಗೆ ಇರ್ಬೇಕು ಅನ್ಸುತ್ತೆ ಫ್ಲೋರ್ ಹಾಕ್ದಾಗ, ಇಲ್ಲ ಅಂದ್ರೆ ಅಲ್ಲೂ ಗಂಟ್ ಕಟ್ ಕಟ್ಬಿಡುತ್ತೆ. ಹಾಗಾಗಿ ತಣ್ಣನೆ ಹಾಲ್ಗೆ ಫಸ್ಟ್ ಕಲಸಿ ಇಟ್ಕೊಂಡ್ಬಿಡುತ್ತೆ. ಅಂಬ್ಲಿ ಮಾಡ್ತಾರಲ್ಲ ರಾಗಿ ಅಂಬ್ಲಿ, ಹೌದು ಆ ತರ. ಈಗ ಮಧ್ಯದಲ್ಲಿ ಒಂದು ಚಮಚ ತುಪ್ಪ ಹಾಕೊಂಡ್ರೆ. ನೀವು ಇದಲ್ದೆ ಇನ್ ಯಾವ ತರದ್ದು ಹೊಸ ಅಡಿಗೆಗಳನ್ನ ಟ್ರೈ ಮಾಡಿದೀರಾ? ಹೊಸ ಅಡಿಗೆಗಳು ಅಂದ್ರೆ ಇನ್ನು ಸೋಯಾ ಬಾಲ್ಸ್ ಬರುತ್ತಲ್ಲ ಅದರಲ್ಲಿ ಅಡಿಗೆಗಳೆಲ್ಲ ಮಾಡ್ತೀನಿ. ಓ, ಸೋಯಾ ಅಂತ? ಸೋಯಾ ಅಂತ, ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ? ಹೌದು, ತುಂಬಾ ಒಳ್ಳೇದು. ಅದ್ರಲ್ಲಿ ತುಂಬಾ ಪ್ರೋಟೀನ್ಸ್, ವಿಟಮಿನ್ಸ್ ಇರುತ್ತಲ್ಲ, ಹಾಗಾಗಿ ಅದನ್ನು ಹೆಚ್ಚಿಗೆ ಬಳಸ್ತಾ ಇರ್ತೀನಿ. ಆಕ್ಚುಲಿ ಇದು ಸಣ್ಣ ಊರಿಲ್ಲಂದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ.
ಒಂದು ಸಾಕು. ಈಗ ತಟ್ಟೆ ಕೊಡಿ, ತುಪ್ಪ ಸವರು ತಟ್ಟೆಗೆ, ಒಂದು ತಟ್ಟೆಗೆ ತುಪ್ಪ ಸವರು ಇಟ್ಕೊಂಡಿರ್ಬೇಕ. ಹೇಗೆ ಆಗಿದೆ ಪುಡಿ ಹಾಕ್ತೀನಿ. ಸ್ಟವ್ ಆಫ್ ಮಾಡ್ಕೊಳ್ಳ. ಆಫ್ ಮಾಡಿ ಏಲಕ್ಕಿ ಪುಡಿ ಹಾಕಿ ಮತ್ತೊಮ್ಮೆ. ಇದಕ್ಕೇನು ಹೆಚ್ಚಿಗೆ ತುಪ್ಪ ಬೇಕಾಗಿಲ್ಲ, ಒಂದು 5 ಚಮಚ ಸಾಕು. ಹಾಕೋಣ ತಟ್ಟೆಗೆ. ಒಂದೇ ಸಮ ಲೆವೆಲ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದಲ್ಲ, ಲೆವೆಲ್ ಮಾಡ್ಕೊಂಡು ಯಾವ ಶೇಪ್ ಬೇಕಾದ್ರೆ ಕಟ್ ಮಾಡಿ. ರಾಜೇಶ್ವರಿ ಅವರೇ, ಗೋಡಂಬಿ ದ್ರಾಕ್ಷಿ ಇವಾಗ್ಲೇ ಹಾಕೊಂಡು ಬಿಡೋಣ ಬಿಸಿ ಇರೋವಾಗ್ಲೇ? ಈಗಲೇ ಹಾಕೋಬಿಡೋಣ. ಮಕ್ಳಿಗೆ ಅಲಂಕಾರವಾಗಿ ಖುಷಿಯಾಗ ಥರ ಅಲಂಕಾರ ಮಾಡೋದು, ಮತ್ತೆ ಇಲ್ಲ ಅಂದ್ರೆ ಹಲ್ವಾದಲ್ಲೇ ಒಳಗೆ ಬೇಯ್ತಾ ಇರುವಾಗ್ಲೇ ಎಲ್ಲ ಮಿಕ್ಸ್ ಮಾಡ್ಬೋದು ಗೋಡಂಬಿ ದ್ರಾಕ್ಷಿ. ಹಾಕಿದ್ದೀನಿ, ಆಮೇಲೆ ಆರದ್ಮೇಲೆ ಕಟ್ ಮಾಡೋಣ. ವೀಕ್ಷಕರೇ, ಕಾರ್ನ್ಫ್ಲೋರ್ ಹಲ್ವಾ ರೆಡಿ ಆಗಿದೆ, ಬಿಸಿ ಬಿಸಿಯಾಗಿದೆ. ಅದು ಆರೋವರೆಗೂ ಸ್ವಲ್ಪ ವೇಟ್ ಮಾಡೋಣ, ನಾವು ಅಷ್ಟರಲ್ಲಿ ನೆಕ್ಸ್ಟ್ ಅಡುಗೆಗೆ ರೆಡಿ ಆಗ್ಬಿಟ್ಟು ಬರ್ತೀವಿ. ರಾಜೇಶ್ವರಿ ಅವರೇ, ಇವಾಗ ನೆಕ್ಸ್ಟ್ ಡಿಶ್ ಏನ್ ಮಾಡಿ ತೋರಿಸ್ತಿದ್ದೀರಾ? ನೆಕ್ಸ್ಟ್ ವೆಜಿಟೇಬಲ್ ಬ್ರೆಡ್ ರೋಲ್ಸ್ ಮಾಡ್ತಾ ಇದ್ದೀನಿ. ಓಹೋ, ಅದಕ್ಕೇನೇನು ಬೇಕು? ಅದಕ್ಕೆ ಆಲೂಗೆಡ್ಡೆ, ಬೀನ್ಸ್ ಕಾಳು, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕ್ಯಾರೆಟ್ ತುರಿ, ಜೀರಿಗೆ, ಬ್ರೆಡ್ಡು, ಕಾರ್ನ್ಫ್ಲೋರು, ಉಪ್ಪು. ಮೊದಲಿಗೆ ಏನು ಮಾಡಬೇಕು? ಮೊದಲು ಆಲೂಗೆಡ್ಡೆನು ಬೀನ್ಸ್ ಕಾಳು ಬೇಯಿಸಿಟ್ಕೊಂಡಿರ್ಬೇಕು. ಬೇಯಿಸಿಟ್ಕೊಂಡಿರ್ಬೇಕಾ? ಓಕೆ. ಆಮೇಲೆ ಆಲೂಗೆಡ್ಡೆನ ಬೀನ್ಸ್ ಕಾಳನ್ನ ನಾವು ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಬೇಯಿಸಿರೋದನ್ನ ಸಿಪ್ಪೆ ಎಲ್ಲ ಮಾಡ್ಕೊಂಡು. ಬೆಂದಿರೋ ಆಲೂಗೆಡ್ಡೆ, ಬೀನ್ಸ್ ಕಾಳು. ಆಲೂಗೆಡ್ಡೆ ಒಂದೆರಡು ಆಲೂಗೆಡ್ಡೆ ತಗೊಳ್ಬೇಕಾ? ಹೌದು, ಆಲೂಗೆಡ್ಡೆ ಒಂದು 3. ಈಗ ಆಲೂಗೆಡ್ಡೆ ಬೆಂದಿರೋ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡ್ಬಿಡೋದು. ಮತ್ತೆ ನೀವು ಮನೇಲಿ ಇರೋವಾಗ ಟೈಮ್ ಪಾಸ್ ಮಾಡೋವಾಗ ಓದ್ತೀರಾ ಅಂತೆಲ್ಲ ಹೇಳಿದ್ರಿ, ಹೊಸ ರುಚಿಗಳನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಏನಾದ್ರೂ ಬುಕ್ ಏನಾದ್ರೂ ಬರೆಯೋ ಯೋಚನೆ ಎಲ್ಲ ಇದೆಯಾ ನಿಮ್ಗೆ? ಬರಿತಾ ಇದ್ದೀನಿ. ಓ ಹೌದಾ? ಹಾ ಹಾ. ಯಾವ ಥರದ್ದು ಅಡಿಗೆಗಳನ್ನ ಬರೀತೀರಾ? ಬರೀ ಸ್ಪೆಷಲ್ ಅಡಿಗೆಗಳು ನೀವು ಟ್ರೈ ಮಾಡಿರೋದು? ಇಲ್ಲ ಇಲ್ಲ, ಅಮ್ಮನ ಅಡಿಗೆ ಅಂತ ಹಳೆ ಅಡಿಗೆಗಳನ್ನೇ ಬರ್ದಿದ್ದೀನಿ ಫಸ್ಟ್. ಈಗೆಲ್ಲ ಹೊಸ ಅಡಿಗೆಗಿಂತ ಹಳೆ ಅಡಿಗೆಗಳಿಗೆ ಬೇಡಿಕೆ, ಹಳೆ ಅಡಿಗೆಗಳನ್ನೇ ತುಂಬಾ ರುಚಿ ಇರುತ್ತೆ. ಅದ್ ಮಾತ್ರ ನಿಜವಾಗ್ಲು, ಮುಂಚೆ ಎಲ್ಲ ಅದನ್ನ ಅಷ್ಟು ಉಪಯೋಗಿಸಿ ಬಳಸಿ ತಾನೆ ಹಿರಿಯರು ಹೇಳೋದು, ಹಳೆ ಅಡಿಗೆಲ್ಲ ಎಲ್ಲ ವಿಟಮಿನ್ಸ್ ಪ್ರೋಟೀನ್ಸ್ ಇರುತ್ತೆ. ರುಚಿನೂ ಚೆನ್ನಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು. ಹಾಗಾಗಿ ಹಳೆ ಅಡಿಗೆಗಳನ್ನೇ ಫಸ್ಟ್ ಬರ್ತಾ ಇದೆ. ಇದನ್ನ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋದು ಆಲೂಗೆಡ್ಡೆನು ಬೀನ್ಸ್ ಕಾಳನ. ಅದು ಕಂಪ್ಲೀಟ್ ಆಗಿ ಮ್ಯಾಶ್ ಮಾಡ್ಬೇಕಾ ಅಥವಾ ಸ್ವಲ್ಪ ಪೀಸ್ಗಳು ಸಿಕ್ಕಿದ್ರೂ ಪರವಾಗಿಲ್ಲ? ಪೀಸ್ಗಳು ಸ್ವಲ್ಪ ಸಿಕ್ಕಿದ್ರು ಪರವಾಗಿಲ್ಲ. ಈಗ ಬ್ರೆಡ್ ರೋಲ್ ಅಂತ ಹೇಳಿದ್ರಲ್ಲ, ಇದಕ್ಕೂ ನಾವು ನಾರ್ಮಲ್ ಆಲೂಗಡ್ಡೆ ಬೋಂಡಾ ಮಾಡ್ತೀವಲ್ಲ, ಏನ್ ಡಿಫ್ರೆನ್ಸ್ ಏನಿದ್ರಲ್ಲಿ? ಬ್ರೆಡ್ ನಲ್ಲಿ ಅದು ಈ ಮಸಾಲೆನ ಬ್ರೆಡ್ ಒಳಗೆ ಹಾಕಿದಾಗ ಅದು ಟೇಸ್ಟೇ ಬೇರೆ, ಚೆನ್ನಾಗಿರುತ್ತೆ, ಇನ್ನೂ ಕರಿ ತರಿ ಆಗಿರುತ್ತೆ ಅನ್ಸುತ್ತೆ. ಆಗಿದ್ಯಾ? ಈಗ ಮ್ಯಾಶ್ ಮಾಡ್ಕೊಂಡು, ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದೀನಿ, ಕಾಳನ್ನ ಬೀನ್ಸ್ ಗಳನ್ನ ಸ್ವಲ್ಪ ತರ ತರಿಯಾಗಿ ಇದ್ ಮಾಡ್ಕೊಂಡಿದ್ದೀನಿ. ನಾವು ಎರಡನ್ನು ಒಟ್ಟಿಗೆ ಮ್ಯಾಶ್ ಮಾಡಿದ್ರೆ ಪರವಾಗಿಲ್ವಾ ಅಥವಾ ಬೇರೆ ಬೇರೆ ಆಗಿ ಮಾಡ್ಬೇಕು? ಸುಲಭ ಆಗುತ್ತೆ, ಆಲೂಗಡ್ಡೆ ಬೇಗ ಇದಾಗುತ್ತಲ್ಲ. ಈಗ ಕ್ಯಾರೆಟ್ ತುರಿ ಹಾಕ್ತೀನಿ. ಇನ್ನು ಬೇಕು ಅಂದ್ರೆ ಬೇರೆ ಬೇರೆ ತರಕಾರಿಗಳು, ಕ್ಯಾಪ್ಸಿಕಮ್ ಇವೆಲ್ಲ ಹಾಕೋಬಹುದು. ಕಟ್ಲೆಟ್ ತರ ಮಾಡ್ಕೊಳ್ಬಹುದು ಅನ್ಸುತ್ತಲ್ಲ? ಮಾಡ್ಬೋದು ಅದನ್ನೇ. ಕ್ಯಾಪ್ಸಿಕಮ್,
ಇನ್ ಬೇರೆ ಬೇರೆ ಬೀಟ್ರೂಟ್ ಇವೆಲ್ಲ ಹಾಕೋಬಹುದು ತರಕಾರಿಗಳೆಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಇದನ್ನ ರುಬ್ಬಿಟ್ಕೊಂಡಿದ್ದೀನಿ, ಇದನ್ನ ಎರಡ್ ಚಮಚದಷ್ಟು ಹಾಕ್ತೀನಿ ಇದಕ್ಕೆ. ನೀವ್ ಅದನ್ನ ಕಲ್ಸ್ಕೊಳ್ತಾ ಇರೋ ಹಾಗೆ ನಾನು ಎಣ್ಣೆ ಕಾಯಕಿಡ್ಲ? ಕಾಯಕಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಕರಿಬೇ ಸೊಪ್ಪು, ಹೆಚ್ಚಿರ ಕರಿಬೇ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈ ಕರಿಬೇ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದಾಗ ಅದ್ರ ಫ್ಲೇವರೇ ಬೇರೆ ಆಗುತ್ತಲ್ಲ? ಹೌದು, ಅದ್ರ ಫ್ಲೇವರೇ ಬರುತ್ತೆ, ಅದಾತ್ರನೇ ಒಳ್ಳೆ ಟೇಸ್ಟ್. ಇನ್ನು ಜೀರಿಗೆ ಪುಡಿ. ಜೀರಿಗೆ ಪುಡಿನ ಎರಡು ಬೇಕಾಗತ್ತೆ, ಅದ ಎರಡು ಚಮಚದಷ್ಟು ಪುಡಿ ಮಾಡಿ ಇಟ್ಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಇದೀಗ ನೀವು 3 ಆಲೂಗಡ್ಡೆ ತಗೊಂಡಿದ್ದೀರಲ್ಲ, ಇದಕ್ಕೆ ಎಷ್ಟು ಬ್ರೆಡ್ ಪೀಸಸ್ ಬೇಕಾಗತ್ತೆ ಮಾಡ್ಬೇಕಾದ್ರೆ? ಅದು ಎಷ್ಟಾದ್ರೂ ಒಂದು ಅರ್ಧ ಪೌಂಡ್ ಆದ್ರೂ ಸಾಕು ಬ್ರೆಡ್. ಈಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾರ್ನ್ ಫ್ಲೋರ್ನ ಸ್ವಲ್ಪ ನೀರಿನಲ್ಲಿ ಕಲಸಿಟ್ಕೊಳ್ತೀನಿ. ಕಾರ್ನ್ ಫ್ಲೋರ್ ಎಷ್ಟು ತಗೊಳ್ಬೇಕು? ಒಂದು 5 ಚಮಚ, 3 ಚಮಚದಷ್ಟು ತಗೊಳ್ತೀನಿ. ಇದು ತುಂಬಾ ನೀರ್ ನೀರಾಗಿ ಮಾಡ್ಬೇಕಾ ಹಿಟ್ಟು ಕಲಸೋದು, ಅಥವಾ ಬ್ರೆಡ್ ಅದ್ಕೊಳಕ್ಕೆ? ಅಷ್ಟು ಬ್ರೆಡ್ ಅದ್ಕೊಳ್ಳಷ್ಟೇ, ಸ್ವಲ್ಪ ತೆಳ್ಳಿಗೆ ಕಲಸಿಟ್ಕೊಳ್ಳೋಣ. ಇನ್ನು ಬೇಕಾ ನೀರು? ಇಲ್ಲ ಸಾಕು. ಮತ್ತೆ ತೆಳ್ಳಿಗೆ ಕಲಸಿಟ್ಕೊಂಡ್ರೆ. ನೀವು ಈ ಸ್ಟಫಿಂಗ್ ಮಾಡಿದಿರಲ್ಲ ಈಗ ವೆಜಿಟೇಬಲ್ ರೋಲ್ಗೆ, ಇದನ್ನ ನಾವು ಪರೋಟಾಗೂ ಉಪಯೋಗಿಸ್ಕೊಳ್ಬಹುದು ಅನ್ಸುತ್ತೆ? ಪರೋಟಾನು ಮಾಡ್ಬೋದು. ಗೋಧಿ ಹಿಟ್ಟು ಕಲಸಿ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಂಡು ಪರೋಟಾನು ಮಾಡ್ಕೊಳ್ಬಹುದು, ಅದನ್ನು ಮಾಡ್ಬೋದು. ಎಣ್ಣೆ ಕಾಯ್ತಾ ಇದೆ ಅನ್ಸುತ್ತೆ. ಈಗ ಬ್ರೆಡ್ ರೋಲ್ಸ್ ಈ ಕಾರ್ನ್ ಫ್ಲೋರ್ ನಲ್ಲಿ ಈಗ ಹದ್ಬಿಡೋದು, ಮೆತ್ತಗಾಗುತ್ತೆ ಈಗ ಬ್ರೆಡ್. ನೀವು ಮಾಡಿಟ್ಟಿರೋ ಆಲೂಗಡ್ಡೆ ಹೂರಣನ ಈ ತರ ಮಾಡಿಟ್ಕೊಳ್ಳೋದು. ಇದು ನೋಡಕೊಳ್ಳೆ ಸ್ಯಾಂಡ್ವಿಚ್ ತರ ಕಾಣ್ತಿದೆ. ಹೌದು, ಸಾಯಂಕಾಲ ಕಾಫಿಗೆ ಚೆನ್ನಾಗಿರುತ್ತೆ. ಅದೇ ತರ ಮಾಡ್ಬೋದು. ಇನ್ನೊಂದು ಹಾಗೇನೆ ಕಾರ್ನ್ ಫ್ಲೋರ್ ಅನ್ನ ಸಣ್ಣ ಸಣ್ಣದಾಗಿ ಬಿಟ್ಟು ಇದನ್ನು ಮಾಡಿಟ್ಕೋಬಹುದು. ಎರಡು ರೀತಿನ ಮಾಡಬಹುದು. ಇದನ್ನೇ ಬ್ರೆಡ್ ಹಾಕೊಳ್ಳೋ ಬದಲು ಡೈರೆಕ್ಟ್ ಆಗಿ ಹಿಂಗ್ ಮಾಡೋದು ಎರಡು ತರನು. ಈಗ ಎಣ್ಣೆ ಕಾದಿದೆ, ಎಣ್ಣೆನಲ್ಲಿ ಇದು ಮಾಡೋದು. ಫ್ಲೋರ್ನಲ್ಲಿ ಅದ್ದಿ ಬ್ರೆಡ್ ಬೇಡ ಅಂದ್ರೆ ಹಾಗೆ ಮನೆಯಲ್ಲಿ ಬ್ರೆಡ್ ಖಾಲಿ ಆಗೋಗಿದೆ ಅಂದ್ರೆ ಹೀಗೂ ಮಾಡ್ಬೋದು ಅಂತ ಅಲ್ವಾ? ಸೊ ಮನೇಲಿ ಇರೋ ವಸ್ತುಗಳಿಂದ ಏನೇನ್ ಮಾಡಬಹುದು ಅಂತ ಹೇಳ್ಕೊಡ್ತಿದ್ದೀರಾ ನೀವು? ಬ್ರೆಡ್ ಮಕ್ಳಿಗೆ ತಂದಿದ್ದಾಗ ಅದು ಉಳಿದಿದ್ರೆ ಈ ತರ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಮತ್ತೆ ಬರೀ ಬ್ರೆಡ್ ತಿನ್ನೋಕೆ ಅಷ್ಟಿಷ್ಟಾನು ಆಗಲ್ಲ, ಅಷ್ಟಿಷ್ಟ ಆಗಲ್ಲ, ಅದು ಒಳಗಡೆ ಬೇಸಿರೋ ವೆಜಿಟೇಬಲ್ಸ್ ಇರೋದ್ರಿಂದ ನಮ್ಗೆ ಹೊರಗಡೆ ಇದ್ಕಾದ್ರೆ ಸಾಕಾಗತ್ತಲ್ಲ? ಸಾಕಾಗುತ್ತೆ, ಅದು ಒಳಗಡೆ ಅದೆಲ್ಲ ಬೆಂದಿರುತ್ತಲ್ಲ. ಇದ್ರ ಘಮ ತುಂಬಾ ಚೆನ್ನಾಗಿ ಬರ್ತಿದೆ, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಕಾದಿದೆ ಅಲ್ಲ, ತೆಗಿಬಹುದಾ? ತೆಗಿಬಹುದು. ವೆಜಿಟೇಬಲ್ ಬ್ರೆಡ್ ರೋಲ್ಸ್ ರೆಡಿ ಆಯ್ತು. ಮೇಲೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಕೆಚಪ್ಪು. ಘಮ ಘಮ ಅಂತಿದೆ ವೆಜಿಟೇಬಲ್ ಬ್ರೆಡ್ ರೋಲ್ಸ್ ಸಂಜೆ ತಿಂಡಿಗೆ, ಸಂಜೆ ಸ್ಪೆಷಲ್.
ಧನ್ಯವಾದಗಳು ರಾಜೇಶ್ವರಿ ಅವರೇ. ನಾನು ರುಚಿ ನೋಡ್ಬಿಟ್ಟು ಹೇಳ್ತೇನೆ ಹೇಗಿದೆ ಅಂತ. ನಾನು ಯಾವ್ದು ಮೊದಲು ರುಚಿ ನೋಡಲಿ, ವೆಜಿಟೇಬಲ್ ಬ್ರೆಡ್ ರೋಲ್ ಅಥವಾ ನಾರ್ಮಲ್ ಇದೇನಾ? ಬ್ರೆಡ್ ರೋಲೇ ನೋಡಿ. ಓ ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿ ಆಗಿರ್ತೇನೆ. ಸುಡು ಬಿಸಿಯಾಗಿರುತ್ತೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಆಲೂಗಡ್ಡೆ ಮತ್ತೆ ಬ್ರೆಡ್ ಕಾಂಬಿನೇಷನ್ ತುಂಬಾ ರುಚಿಯಾಗಿದೆ. ನಾನು ಇದ್ರ ಜೊತೆಗೆ ಆ ಸ್ವೀಟ್ ಕೂಡ ಹೇಗಾಗಿದೆ ಅಂತ ನೋಡೋಣ. ಇವಾಗ ತಣ್ಣಗಾಗಿರತ್ತಲ್ಲ, ಅದನ್ನ ಮೊದಲು ಕಟ್ ಮಾಡ್ಕೊಳ್ಬೇಕನ್ಸುತ್ತಲ್ಲ. ನಾರ್ಮಲ್ ಡೈಮಂಡ್ ಮಕ್ಕಳಿಗೆ ಬೇರೆ ಬೇರೆ ಶೇಪ್ ನಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತಲ್ವಾ? ಹೌದು. ಅದು ನೀವು ಅಲಂಕಾರಕ್ಕೆ ಆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ, ಅಟ್ರಾಕ್ಷನ್ ಆಗಿರುತ್ತೆ. ಕೆಲವು ಮಕ್ಕಳು ಸ್ವೀಟ್ ತಿನ್ನಲ್ಲ, ಈ ತರ ಎಲ್ಲ ಮೇಲ ಹಾಕೊಟ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಕೊಟ್ರೆ ಖುಷಿಯಿಂದ ತಿಂತಾರೆ. ಕಾರ್ನ್ ಫ್ಲೋರ್ ಅಲ್ವಾ, ನೋಡೋಣ ರುಚಿ ಹೇಗಿದೆ ಅಂತ. ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ನೋಡಕ್ಕಂತೂ ತುಂಬಾ ಆಕರ್ಷಕವಾಗಿದೆ. ರುಚಿ ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಮೆತ್ತ ಮೆತ್ತಗೆ ರುಚಿ ರುಚಿಯಾಗಿದೆ, ತುಂಬಾ ಸ್ವೀಟ್ ಜಾಸ್ತಿ ಅಂತ ಆ ಥರನೂ ಇಲ್ಲ, ಹದವಾಗಿದೆ. ಬ್ರೆಡ್ ರೋಲ್ ಅದ್ರ ಜೊತೆಗೆ ಈ ಸ್ವೀಟ್ ಎರಡು ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಹಾಗೆ ಸಂಜೆ ಹೊತ್ತು ಯಾರಾದ್ರೂ ನೆಂಟರು ಬರ್ತಿದ್ದಾರೆ ಅಂದ್ರೆ ಅವರು ಖಂಡಿತ ಇದನ್ನ ಮಾಡ್ಕೊಡ್ಬೋದು. ವೀಕ್ಷಕರೇ ನೀವು ಇದನ್ನ ಇದರ ರೆಸಿಪಿ ನೋಟ್ ಮಾಡ್ಕೊಳ್ತೀರಾ? ಕಾರ್ನ್ಫ್ಲೋರ್ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾರ್ನ್ಫ್ಲೋರ್ ಅರ್ಧ ಬಟ್ಟಲು, ಸಕ್ಕರೆ ಒಂದು ಬಟ್ಟಲು, ಹಾಲು ಒಂದೂವರೆ ಬಟ್ಟಲು, ಗೋಡಂಬಿ ದ್ರಾಕ್ಷಿ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ, ತುಪ್ಪ 4-5 ಚಮಚ. ಕಾರ್ನ್ಫ್ಲೋರ್ ಹಲ್ವಾ ಮಾಡುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪ ಕಾಯಿಸಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಈಗ ಒಂದು ಪಾತ್ರೆಗೆ ಕಾರ್ನ್ಫ್ಲೋರ್ ಮತ್ತು ಹಾಲು ಸೇರಿಸಿ ಗಂಟಿಲ್ಲದಂತೆ ಬೆರೆಸಿಕೊಳ್ಳಿ. ಮತ್ತೊಂದು ಪಾತ್ರೆಗೆ ಹಾಲು ಮತ್ತು ಸಕ್ಕರೆ ಹಾಕಿ ಒಲೆಯ ಮೇಲಿಟ್ಟು ಕರಗಿಸಿಕೊಳ್ಳಿ. ಹಾಲು ಕುದಿಯಲು ಬಂದಾಗ ಇದಕ್ಕೆ ಕಾರ್ನ್ಫ್ಲೋರ್ ಮಿಶ್ರಣ ಸೇರಿಸಿ ಕೈಯಾಡಿಸುತ್ತಿರಿ. ಪಾಕ ಗಟ್ಟಿಯಾಗುತ್ತಿರುವಾಗ ತುಪ್ಪ ಸೇರಿಸಿ ಕೈಯಾಡಿಸುತ್ತಾ ತಳ ಬಿಡುವ ಹಂತದಲ್ಲಿ ಏಲಕ್ಕಿ ಪುಡಿ ಉದುರಿಸಿ ತುಪ್ಪ ಸವಿರಿದ ತಟ್ಟೆಗೆ ಹರಡಿ ಗೋಡಂಬಿ ದ್ರಾಕ್ಷಿಯೊಂದಿಗೆ ಅಲಂಕರಿಸಿ ತಣ್ಣಗಾದ ಮೇಲೆ ಬೇಕಾದ ಆಕಾರಕ್ಕೆ ಕತ್ತರಿಸಿದರೆ ಆಕರ್ಷಕವಾದ ಕಾರ್ನ್ಫ್ಲೋರ್ ಹಲ್ವಾ ಸವಿಯಬಹುದು. ವೆಜಿಟೇಬಲ್ ಬ್ರೆಡ್ ರೋಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬ್ರೆಡ್ ತುಂಡುಗಳು 4, ಬೇಯಿಸಿದ ಆಲೂಗಡ್ಡೆ ಮತ್ತು ಬೀನ್ಸ್ ಕಾಳು 1 ಬಟ್ಟಲು, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್ 2 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಕ್ಯಾರೆಟ್ ತುರಿ 1 ಬಟ್ಟಲು, ಜೀರಿಗೆ ಪುಡಿ 2 ಚಮಚ, ಕಾರ್ನ್ಫ್ಲೋರ್ 3 ಚಮಚ, ಎಣ್ಣೆ ಕರಿಯಲು ಬೇಕಾದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ವೆಜಿಟೇಬಲ್ ಬ್ರೆಡ್ ರೋಲ್ ಮಾಡುವ ವಿಧಾನ: ಬೇಯಿಸಿದ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಬೇಯಿಸಿದ ಬೀನ್ಸ್ ಕಾಳಿನ ಜೊತೆಗೆ ಸ್ವಲ್ಪ ತರಿತರಿಯಾಗಿ ಮ್ಯಾಶ್ ಮಾಡಿಕೊಳ್ಳಿ. ಇದಕ್ಕೆ ಕ್ಯಾರೆಟ್ ತುರಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿಟ್ಟುಕೊಳ್ಳಿ. ಈಗ ಕಾರ್ನ್ಫ್ಲೋರ್ಗೆ ನೀರು ಬೆರೆಸಿ ಮಿಶ್ರಣ ತಯಾರಿಸಿಕೊಂಡು ಬ್ರೆಡ್ ತುಂಡನ್ನು ಇದರಲ್ಲಿ ಹೊರಳಿಸಿ ಮಧ್ಯೆ ಆಲೂಗಡ್ಡೆ ತರಕಾರಿಯ ಮಿಶ್ರಣ ಇಟ್ಟು ಮುಚ್ಚಿ ಕಾದ ಎಣ್ಣೆಯಲ್ಲಿ ಕರಿದರೆ ವಿಶೇಷ ಖಾದ್ಯ ವೆಜಿಟೇಬಲ್ ಬ್ರೆಡ್ ರೋಲ್ ತಯಾರ್. ವೀಕ್ಷಕರೇ, ನಾವು ತಿನ್ನುವ ಆಹಾರ ನಮ್ಮ ದೇಹಕ್ಕೆ ಪೋಷಣೆ ಆದರೆ ನಾವು ಮಾಡುವ ಅಡಿಗೆ ನಮ್ಮ ಆತ್ಮಕ್ಕೆ ಪೋಷಣೆ. ಹೀಗೆ ವಿಧ ವಿಧವಾದ ಅಡಿಗೆಯನ್ನು ಮಾಡಿ ನಮ್ಮ ದೇಹ ಆತ್ಮಗಳೆರಡಕ್ಕೂ ಪೋಷಣೆಯನ್ನು ನೀಡೋಣ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ, ಏನಂತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಆಹಾ ಎಂಥ ರುಚಿ ವಿಭಾಗ, ದೂರದರ್ಶನ ಕೇಂದ್ರ,
ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ವಿಳಾಸ ಚಂದನಾರುಚಿ@gmail.com.